ಬನ್ನಿ ಸೌಕರ್ಯ, ಕುಳಿತುಕೊಳ್ಳ್ರಿ. ಬರೋದು, ಕುಳಿತುಕೊಳ್ಳೋದು, ಮಾತಾಡೋದು ಆಮೇಲೆ. ಇವತ್ತ ಬಡ್ಡಿ ಗಂಟು ಕೊಟ್ಬಿಡು. ಇನ್ನೂ ಕೆಲವು ದಿವಸ ಅವಕಾಶ ಕೊಡ್ರಿ ಸೌಕರ್ಯ. ಕೆಲವು ದಿನಗಳೇಕೆ, ಕೆಲವು ನಿಮಿಷಗಳು ಕೂಡ ಕೇಳುವುದಿಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಒಂದು ಮಿತಿ ಇರ್ತದ. 1,000 ರೂಪಾಯಿ ಸಾಲ ತಗೊಂಬಂದು ಇವತ್ತಿಗೆ 2 ವರ್ಷವಾಯಿತು. ಗಂಟಿನ ವಿಷಯವಿರಲಿ, ಕಾಸು ಬಡ್ಡಿ ಕೂಡ ಕೊಟ್ಟಿಲ್ಲ. ಇದು ಮನುಷ್ಯ ರೀತಿಯೇನು ಕಂಡುಕೊಂಡಿದ್ದ? ಗೊತ್ತಾಗಲಿಲ್ಲ ಬಡವ. ಬಡವರು ಬಡ್ಡಿ ನೀ ಯಾರಿಗೆ ಅವಾಗ ಬೇರೆತೀನ? ವಸು ನನಗ ಹಾಕಿದ್ವು, ಮತ್ ನಡುಕ್ ನೀ ನಿಂತಿರ್, ನಾನೇ ಮಾಡ್ಲಿ. ಕೊಟ್ಬಿಡು ರಾಜಪ್ಪ, ನಮ್ ಸೌಕಾರ ಸಾಲನ. ಸೌಕಾರ ಹೋದ ವರ್ಷ ಮಳಿ ಬಂದು ಬೆಳೆ ಆಗಿದ್ರ ನಿಮ್ಮ ಋಣ ಖಂಡಿತವಾಗಿ ತೀರಿಸದೇ ಇರ್ತಿಲ್ಲ. ಬಿತ್ತಿದ ಭೂಮಿಯಲ್ಲಿ ಹಿಡಿದ ದವಸ ಧಾನ್ಯ ಕೂಡ ಬರಲಿಲ್ಲ. ಹೀಗಾಗಿ ತಮ್ಮ ಸಾಲವನ್ನು ತೀರಿಸಲಿಕ್ಕೆ ಆಗಲಿಲ್ಲ. ಸೌಕಾರ ಇನ್ನೂ ದಿವಸ ಕೆಲವಿಷ್ಟು ಅವಕಾಶ ಕೊಟ್ರೆ ದಯವಿಟ್ಟು ಖಂಡಿತವಾಗಿ ನಿಮ್ಮ ಸಾಲ ತೀರಿಸ್ತೇನೆ. ಬಡವ, ಮಳಿ ಆಗಿಲ್ಲ, ಬೆಳೆ ಆಗಿಲ್ಲ, ಅದನ್ನ ನೋಡಿ ಸಾಲ ಕೊಟ್ಟಿವೆ ನಾವು. ಇದು ಗೊತ್ತೆ, ಹಣ ಬೇಕಂದ್ರೆ ಬೇಕು ಶೇಷ, ಸುಮ್ಮನೆ ನಿಂತು ಬಿಟ್ಟೆಲ್ಲ. ನಿಮ್ಮನ್ನ ಒಂದು ಮಾತು ಕೇಳಿ ಕೂತ್ಕೋಕ ಮಾಡಿ. ಅಲ್ಪನಗ ಐಶ್ವರ್ಯ ಬಂದ್ರ ಇವ್ರ ಮಾಡದ ಬೆಳೆದಿಂಗಳು ಕೊಡಿ ಹಿಡಿದಿಲ್ಲ. ಏ ಗುಂಡಪ್ಪ, ಚಾ ತಗೊಂಬರಪ್ಪ. ಹೇಳ ದೇವರ್ಷಿ, ನೀನು ಎದ ಕರ್ಕೊಂಡ್ಬಿಟ್ಟಿ? ಏನಿದೆ ಕೈ ನನಗೆ? ನೀವು ಮೂಲ ಹೊಂದಿ ಅಂತ ಹೇಳ್ಬೋದು ನನಗೆ. ರಾಜಪ್ಪ, ರಾಜಪ್ಪ ಇಲ್ಲಿ ಬಾಯ್. ನೀವು ನಮ್ ಸಾಲ ಕೊಡ್ಬೇಕಂತ ಮಾಡಿಯಾ ಇಲ್ಲ ಮಾಡಿಯಾ? ಕೊಡ್ಬೇಕಂತ ಮಾಡಿ ನೋಡಪ್ಪ. ಕೊಡ್ತಿದ್ರ ಹಿಂಗ್ ಮಾಡ, ಕೊಟ್ಟ ಸಾಲನ ಕೊಡ್ಬೇಕಂತ ಹೇಳ್ರಿ ಕಾಯ್ದೆ. ಅದನ್ನ ಬರಿಸ್ಕೊಂಡಲ್ಪ ಕಾಗದ ಪತ್ರ ಬರಿಸ್ಕೊಂಡ ಏನ್ ಮಾಡಂಗಿದ್ದಾನ? ಬರ್ಸ್ಕೊಂಡ್ರ ಏನ್ ನನ್ನಾಗಿದ್ದಾನ? ಅಷ್ಟು ಮೀರಿ ಹೊಳ್ಳಿ ನಿನಗೇನ್ರ ಸಾಲ ವಸೂಲಿ ಹೊಳ್ಳಿ ಒತ್ತರಿ ಕೊಟ್ಟ ನಂದ್ರ ಒಂದ್ ದಿವಸ ಹಂಗ ನೀ ಕಾದ 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 ಅವನ್ ಎದಿಗೆ ಬರಿ. ಸಾಲ ಕೊಡ್ಸ ಪದ್ಧತಿಯ ಸೌಕರ್ ಎಳವರ ಪದ್ಧತಿ, ಸಾಲ ವಸೂಲ್ ಮಾಡೋ ಪದ್ಧತಿ ರೀ ಸೌಕರ್. ಶೇಷ ಮತ್ ಒತ್ ಬಿಡು ಅಂತ ಹೇಳಲ್ಲ ಅವನ. ಈಗ ಅವ ನಿಮ್ಮನ್ನ ಒದಿಬೇಕ, ನನ್ನ ಪಿತ್ತ ನೆತ್ತಿಗೆ ಇರ್ಬೇಕು. ಸೀದಾ ನಾ ಪೊಲೀಸನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಹಿಡಿದು ಕಳಿಸ್ತೇನೆ. ನಿನ್ನ ಪಿತ್ತ ನೆತ್ತಿಗೆ ಇರದ್ರಾಗ ನಮ್ಮ ಎಳ ಸುಡಗಾಡಿ ಸೇರಿ. ಮತ್ ಏನ್ರ ಒಂದು ಕೂನು ಬೇಕಲ್ಲ, ಅವ ಕೂನು ನಮಗ ಸಾಕ್ಷಿ ಬೇಕಲ್ಲ, ಪ್ರಗತಿ ಬರಬೇಕು. ಒಂದ್ ತಟ್ಟ ಸುಜಿತ ಸುಸ್ಸು ಏನಾದ್ರೆ ಶುಗರ್ ಚೆಕ್ ಮಾಡದಂತ ಮಾಡಿ ಇಂತ ಅದ ಏತ್ನಲ್ಲ. ನೀವ್ ಒಳ್ಳೆ ಬರೋದ್ರಾಗನ ನಮ್ಮ ಎಡ ಸುಡುಗಡಿ ಸೇರಿರುತ್ತೆ. ರಾಜಪ್ಪ ಅಲ್ಲೋ, ನೀ ನಮ್ ಸೌಕಾರ ಸಾಲ ಕೊಡ್ಬೇಕಂತ ಮಾಡಿಯೇ ಇಲ್ಲಂತ ಮಾಡಿಯೇ? ನಿನ್ನ ಮನಿ ಸಾಲ ವಸೂಲಿಗೆ ತಿರುಗಾ ಮುರುಗಾ ತಿರುಗಾ ಮುರುಗಾ ಅಡ್ಡಾಡ್ಲಿಕ್ಕೆ ನಮ್ ಸೌಕಾರ ಕಂತ್ರಿ ಕಜ್ಜಿ ನಾಯಿ ಅಂತ ಮಾಡಿ. ಅವ ಅಲ್ಲಪ್ಪ ಎಷ್ಟು ಸಲ ಅಡ್ಡಾಡಕ್ಕವ? ಅವ ನಿನ್ನ ಮನಿ ಸಾಲ ಕಡ್ಡಾಯಲಿಕ್ಕೆ ಗಂಗಾವತಿ ಗಬ್ಬತಿ ನಾಯಿ ಅಂತಕೊಂಡೆ. ಕೊಟ್ಬಿಡು ನಮ್ ಸೌಕಾರ ಸಾಲನ. ನಮ್ ಸೌಕಾರ ಮಾ ಕೋಪಿಸ್ಟ್ರಪ್ಪ, ಕಲ್ಲಿಗೆ ಸಾಲ ಕೊಟ್ಟು ಕಲ್ಲಿಂದ ವಸೂಲು ಮಾಡ ಕಲ್ಲದೇ ಅವ್ರದ್ದು. ಯಜಮಾನ್ರೆ ಈಗ ಹಠ ಆಡಿಬೇಡ್ರಿ,
ನಿಂತ ಮೆಟ್ಟಿ ಮ್ಯಾಗ ಸಾಲ ಕೊಟ್ಟು ಹೋಗ್ಲಿಕ್ಕೆ ಸಾಲದ ಮೊತ್ತ ಅಂಕಿ ಅನ್ನೋದು ಸಣ್ಣದಲ್ಲ. 2,000 ರೂಪಾಯಿ ಎಲ್ಲಿಂದ ತಂದು ಕೊಡಲಿ? ಎಲ್ಲಿಂದ ತಂದು ಕೊಡ್ಲಿ ಅಂದ್ರೇನು? ಸಾಲ ಕೊಟ್ಟವರು ಸಾಲ ತೀರಿಸೋದಕ್ಕೆ ಅವರೇ ಹೇಳ್ಬೇಕೇನು ನಿನಗೆ? ಅದಾಗಲು ಇವತ್ತು ಹಣ ಬೇಕಂದ್ರೆ ಬೇಕು, ಬೇಕಂದ್ರೆ ಬೇಕು ನೋಡಪ್ಪ. ಯಜಮಾನ್ರೆ, ಈಗ ಸದ್ದ ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಸಾಧ್ಯವಾದಾಗ ತಂದು ಕೊಡು ಎಂಬ ಉದಾರ ಹೃದಯದಿಂದ ನಿಂಗೆ ಸಾಲ ಕೊಟ್ಟಿಲ್ಲ. ಇವತ್ತು ಹಣ ಕೊಡಬೇಕು, ಒಂದು ಇಲ್ಲ ಬರೆದು ಕೊಟ್ಟಂತೆ ಈ ಮನೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಬೇಕು. ಒಂದು